ಅವರಿಗೆ ಏನಾಗಿದೆ? ಗಂಟೆ ನಾಲ್ಕೂವರೆ ಆಗ್ತಾ ಬಂದಿದೆ, ಎಲ್ಲರೂ ನಿದ್ದೆಗೆ ಜಾರಿದ್ದಾರೆ. ನನ್ನ ಹೆಸರು ರಾಜೇಶ. ಈ ಬೈಲಾರು ಜಬಲೆ ರೋಡ್ಗೆ ಡಾಮರು ಹಾಕಿಸಬಹುದು. ಹಾಗಾಗಿ ಯಾರು ಧೂಮ್ರಪಾನ ಮಾಡಬೇಡಿ, ಮಾಡಲು ಬಿಡಬೇಡಿ. ಅದು ಫಿಲ್ಮ್ ಶುರು ಆಗಾಗ ಶುರುವಿಗೆ ಹಾಕ್ತಾರಲ್ಲ, ಹಾಗೆ ನಾನು ನಾಟಕ ಶುರು ಆಗಾಗ ಹಾಕಿದ್ದು. ಇದೊಂದು ಎಡೆಯಲ್ಲಿ ಅಂತ ಪುಣ್ಯಾತ್ಮ ಮೊದಲೇ ಮೂರು ಗಂಟೆ ಮೊದಲು ಬಿಟ್ಟು ನಮ್ಮನ್ನ ಆಗ ಕಳಿಸ್ತಾರೆ, ಈಗ ಕಳಿಸಿಲ್ಲ ಕಾದು ಕಾದು ಈಗ ಬೇಗ ಮುಗಿಸಿ. ಇದು ಇನ್ನದಿಂದ ನೈಂಟಿ ಕೊಡಿ, ಸೈಡಲ್ಲಿ ಕರೆದು ನೈಂಟಿ ಕೊಡಿ. ನಾನು ಎಂತ ತಿಳ್ಕೊಂಡಿದ್ದೀನಿ ಮಾರೇ, ಎಂತ ಎಂತ ದೊಡ್ಡ ಕತೆ ಅಂತ. ಇದು ನಿಮ್ಮ ಈ ಸತಿ ಕಥೆ ಇದ್ದ ರಜಿಕಪ್ಪಣ ಮಾದಪ್ಪ ಇದ್ದೆ, ನಾವು ಅವರೊಟ್ಟಿಗೆ ಫೋನ್ ಮಾಡಿ ಕೇಳಿದೆ ಮನೆ ಹೊರಡುವಾಗ. ಅಣ್ಣ ಏನ್ಮತ್ತೀಗೆ ಅವ ಹೇಳಿದ ಏಳು ಗಂಟೆಗೆ ಸುರಾಗಿ ಎಂಟು ಗಂಟೆ ಮುಗಿತು, ಎಂಟು ಅಪ್ಪ ಬರಬೇಕು ಅಂತ. ಹಾಗೆ ಬಂದೆ ಅಣ್ಣ ಅಲ್ಲಿ ಬರುವಾಗ ತೋಣಗೇರಿ ಹತ್ರ ಅಣ್ಣ ಹೈಪೋದು ನಾನು ಈಗ ಬರ್ತೇನೆ ಹೋದೆ. ಅಜ್ಜನ ಗತ್ತೆಗೆ ಎತ್ತುವಾಗ ಗಾಡಿ ಕರ್ಲು ಗುಪ್ತ ಅಲ್ಲಿಂದ ಎದ್ದು ಬರುವಾಗ ಉಪ್ಪು ಜಡ್ಕ ಬರ ಬಂದದ್ದು ಮತ್ತೇ ಉಂಟು. ಹಾಗೆ ಇಲ್ಲಿ ಯಾರತ್ರ ಆಗಿದ್ರೆ ಸ್ವಲ್ಪ ಸದಾ
Halo, halo, halo.
ಕಾಟಿ ಸೋದರು ಮಣ್ಣ ಹೊತ್ತಿಕೊಳ್ಳ ಕಲಿತೀನಿ ಅಲ್ಲಿಗೆ ಬರ್ಬೇಕು ಯಾಕ್ರೆ ಮತ್ತೆ ಎಂತ ಕಾರಣ ಪಾತ್ರ ಇದೆಲ್ಲ ಇದು ಪಾತ್ರದಲ್ಲಿ ಹಾಡಲ್ಲ ಮಾರೆ ಒಂದು ನಾಟಕ ಅಂತ ಇದೆ ಒಂದು ನಿರ್ದಿಷ್ಟವಾದ ಪ್ರಸಂಗ ಬರುತ್ತೆ ಆ ಪ್ರಸಂಗದಲ್ಲಿ ಒಂದು ಪಾತ್ರ ಆ ಪಾತ್ರದ ಸಿದ್ಧ ಒಂದು ಕೈಯಲ್ಲಿ ಹೋಗ್ತಾ ಇರ್ತದೆ ಗೊತ್ತಿಲ್ಲ ಅದು ನಿಮಗೆ ಈಗ ನಾಟಕ ಮಾಡಬೇಕಿದ್ರೆ ಫಸ್ಟ್ ಈಗ ಒಂದು ನಾವು ಪೌರಾಣಿಕ ನಾಟಕ ಮಾಡುದು ಪೌರಾಣಿಕ ನಾಟಕ ಗೊತ್ತಾಯ್ತಾ ಅದೊಂದು ಪ್ರಸಂಗ ತಗೊಂಡಾಗ ನಾವು ಈಗ ಒಂದು ನಾಟಕ ಮಾಡುವ ಪೌರಾಣಿಕ ನಾಟಕ ಮಾಡುವ ಯಾವ ಪ್ರಸಂಗ ಹಿಡಿಂಬೆವದೆ ಹಿಡಿಂಬೆವದೆ ಒಂದು ಪ್ರಸಂಗ ಗೊತ್ತಾಯ್ತಲ್ಲ ಈಗ ಹಿಡಿಂಬೆವದೆ ಕತೆ ಗೊತ್ತಿಲ್ಲ ನಿಮಗೆ ಅದರಲ್ಲಿ ನಿಮ್ಗೆ ಯಾವ್ದೆಲ್ಲ ಪಾತ್ರ ಇಷ್ಟ ಆದ್ರೆ ನೀವು ಮಾಡಿ ಗೊತ್ತಾಯ್ತಾ ನಾನು ಕುಂಭಕರ್ಣ ಇದ್ರೆ ಸಹಜ ನಾನು ಘಟೋತ್ಕಚ ಎಂತ ಘಟೋತ್ಕಚ ಈ ಕಾಸ ಹಾಕುವುದನ್ನ ನಾನು ದುಷ್ಟ ದುನಿಯ ದುಷ್ಟ ದುನಿಯ ಸಮಾನ ನೀನು ಅರ್ಜುನ ಅರ್ಜುನ ಕೈಯಲ್ಲಿ ಇರ್ತದೆ ನಾನು ಕರೆಯಲ್ಲ ಹಾಗಲ್ಲ ಮಾರ ಅವನ ಕೈಯಲ್ಲಿ ಅಸ್ತ್ರ ಇರ್ತದೆ ಅಸ್ತ್ರ ಗೊತ್ತಾಯ್ತಾ ಅರ್ಜುನ ಕೈಯಲ್ಲಿ ಕದೆ ಕದೆ ಇರ್ತದೆ ನೀನು ನಿನ್ನ ದೇವ ನೋಡಿದಾಗ ಭೀಮ ಮಾಮನ ಮಾಮ ಅಲ್ಲ ಭೀಮ ಗೊತ್ತಾಯ್ತಾ ಭೀಮನ ಕೈಯಲ್ಲಿ ಎಂತ ಇರ್ತದೆ ನಾನು ಬೇರೆ ಗೊಬ್ಬರ ಹೊತ್ತು ಅದಲ್ಲ ಹಾಗಲ್ಲ ಅವಳ ನಿನ್ನ ಕೈಯಲ್ಲಿ ಒಂದು ಅಸ್ತ್ರ ಇರ್ತದೆ ನಿನ್ನ ಕೈಯಲ್ಲಿ ನೀವು ಅರ್ಜುನ ಗದೆ ಇವನ ಕೈಯಲ್ಲಿ ಗದೆ ನೀವು ಗದೆ ಅವನಿಗೆ ಆಮೇಲೆ ಮಾಡ್ತಾರೆ ನೀನು ಅವನಿಗೆ ಬಿಲ್ಲು ಕೊಡು ಬಿಲ್ಲು ಬಿಲ್ಲು ನಿಂದು ಒಂದು ಓಡಿ ಬಂದು ಒಂದು ಗದೆ ನೀನು ನಿನ್ನೊಂದು ಒಳ್ಳೆ ಪಾತ್ರ ಹೇಳಿದ ಸೇವಕಿ ನೀನು ಸೇವಕಿ ಕಂಡು ಹೆಂಗಸು ಅತ್ತ ಇತ್ತ ನೀನು ಹೆಂಗಸು ಹೆಂಗಸು ನೀನು ಇವಳ ಸೇವಕ ಇವಳ ಸೇವೆ ಮಾಡಿ ಅವ್ರು ಹೇಳಿ ಹೆಂಗೆ ಗುರುಳಿ ಹೋಗಿಲ್ಲ ಅಂತ ಬರ ನನ್ನ ಮಾಡುದು ನಿಂತು ನೀ ಎಂತ ಮಾಡ್ತೀವಾರೆ ನಾನು ಇವರಿಗೆಲ್ಲ ರುಚಿ ರುಚಿಯಾಗಿ ಅಡಿಗೆ ಮಾಡಿದ್ರು ಧಾರಾಳ ಸೆಂಟಿಂಗರ್ಸಿಗೆ ಬಂದಿದೆ ರುಚಿ ರುಚಿಯಾದ ಅಡಿಗೆ ಹಾಗಲ್ಲ ಮಾರಿ ನೀನೊಂದು ಪಾತ್ರ ಮಾಡೋದ್ರಿಂದ ದೇಹ ನೋಡಿದ್ರೆ ಇವರನ್ನು ನೀನು ಹಿಡಿಂಬ ಹಿಡಿಂಬ ದುರ್ಗಡೆ ಎಷ್ಟು ಜನರಿದ್ರು ಹಿಡಿಂಬ 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 ಆಯ್ತು ಈಗ ನಾವು ನಾಟಕ ಮಾಡಿ ಗೊತ್ತಾಯ್ತಲ್ಲ ಕೂತುಕೊಳ್ಳಿ ಅಲ್ಲೇ ಕೂತುಕೊಳ್ಳಿ ಮಾಡಿ ಫಸ್ಟ್ ಎಂಟ್ರಿ ಯಾರಪ್ಪ ಭೀಮ ಭೀಮನ ಫಸ್ಟ್ ಎಂಟ್ರಿ ಗೊತ್ತಾಯ್ತಾ ಭೀಮ ಬಾಮರಿ ಇದೊಂದು ದೊಡ್ಡ ಕಾಡು ಜನ ರಮಿಸಿಕ ಮಾರೆ ಕಾಡು ಅಂತ ಹೇಳಿಕೊಂಡು ಇದೊಂದು ದೊಡ್ಡ ಮರ ಈ ಮರದಾಡಿಯಲ್ಲಿ ಕುಳಿತುಕೊಂಡು ಮರಗೆ ಒಂದು ವಿಶ್ರಾಂತಿ ತೆಗೊಂಡು ಗೊತ್ತಾಯ್ತಾ ವಿಶ್ರಾಂತಿ ತೆಗೊಂಡು ಕೊಡ್ತಾ ಇರುವಾಗ ಈ ಕಾಡಿಗೆ ಹಿಡಿಂಬೆ ಮತ್ತೆ ಹಿಡಿಂಬೆ ಸೇವಕ್ಕೆ ಬರ್ತಾರೆ ಅವರು ವಾಯು ವಿಹಾರಕ್ಕೆ ಬರ್ತಾರೆ ಗೊತ್ತಿದ್ದಲ್ಲ ಇದೊಂದು ವಾಯು ಬಿಡ್ಲಿಕ್ಕೆ ವಾಯು ಬಿಡ್ಲಿಕ್ಕೆ ಎಂತ ಅವರು ಮೊಟ್ಟೆ ಹೇಳ್ತೀನಿ ವಾಯು ವಿಹಾರಕ್ಕೆ ಅಂದ್ರೆ ಗಾಳಿ ಸೇವನೆಗೆ ಬರುದು ಗೊತ್ತಿದ್ದ ಅಣಿ ಮಲಗಿ ಮಲಗೀಗ ಯಾವ್ದೇ ಮಲಗಬೇಕು ಇದು ಪೂರ್ವ ಪಶ್ಚಿಮ ನೋಡಿ ಮಲಗಿಗೆ ಅಂತ ನನ್ನ ಹಾಗೆ ಆಗ್ತದೆ ಮಲಗೊಮ್ಮೆ ಬೀಡೆಲ್ಲ
ಇದೆಲ್ಲ ಮೊದ್ಲಿಗೆ ಕೆಳಗಿಂದ ಎದ್ದು ಓಡಾಡಬೇಕು ಅಲ್ಗೊಮ್ಮೆ ನೀ ತಿರುಗಿ ಕೂತ್ಕೊ ಇನ್ನು ನೆಕ್ಸ್ಟ್ ಇಡಿಮೆ ನಿನ್ನ ಸೇವಕ್ಕೆ ಮಗನಿ ಜಾನಕಿ ಜಾನಕಿ ಎಲ್ಲ ಮಾರೆ ಸೇವಕ್ಕೆ ಜಾನಕಿ ಜಾನಕಿ ಆಗಲ್ಲ ಕಾರ್ಯ ಬೇಡ ಈಗ ನೀವು ಮಾಡಿ ವಾಯು ವಿಹಾರಕ್ಕೆ ಕಾಡಿಗೆ ಹೋಗ್ತಿಲ್ಲ ಸ್ವಲ್ಪ ಬೆಡಕು ತಿನ್ನಾಣ ವಯ್ಯಾಣ ಬಗ್ಗಿಸಿಕೊಂಡೆಲ್ಲ ಹೋಗು ಬಗ್ಗಿಸಿಕೊಂಡ್ರೆ ಆಗಲ್ಲ ಮಾರೆ ದೇವರನ್ನ ಒಂದು ಬಗ್ಗಿಸಿಕೊಂಡು ಈಗ ಹೀಗೆ ಹೀಗೆ ಮಾಡಿ ಹೋಗುತ್ತದೆ ಸರ್ ಬನ್ನಿ ಬನ್ನಿ ಈಗ ಹೋಗ್ತೀರಿ ನಾವು ಒಪ್ಪದಲ್ಲಿ ನೀವು ಸಹಾಯ ಮಾಡಿ
ಹಾಕಿ ವೇಸ್ಟ್ ಆಯ್ತಲ್ಲ. ಹೂವಲ್ಲಿ ಒಬ್ರು ಕೂತಿದ್ರೆ ಅವ್ರಿಗೆ ಇದು